ಬಿಸ್ನೆಸ್ಮ್ಯಾನ್ ಆದ ಸಾಮ್ರಾಟ್ ಎಂಬುವರು ಕೊಲೆಯಾಗಿದೆ. ಕಿಶನ್ ಅನ್ನೋ ವ್ಯಕ್ತಿ ಕೇಕಲ್ಲಿ ವಿಷ ಹಾಕಿ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿ ಈಗ ತಲೆ ಮರೆಸಿಕೊಂಡಿದ್ದಾನೆ. ಪೊಲೀಸರು ಅವನನ್ನು ಹಿಡಿಯಲು ಎಲ್ಲಾ ಕಡೆ ಬಲೆ ಬೀಸಿದ್ದಾರೆ. ಸಂಧ್ಯಾ, ಇದೇನೇ ಇದು ರೀ? ನನ್ ಮಗ ಈ ರೀತಿ ಮಾಡಿರೋಕ್ ಸಾಧ್ಯನೇ ಇಲ್ಲ. ಏನೋ ಎಡವಟ್ಟಾಗಿದೆ. ಮೊದ್ಲೋಗಿ ಏನು ಅಂತ ವಿಚಾರಿಸ್ರಿ. ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ಗೊತ್ತಿಲ್ಲ. ಎಲ್ಲಿ ಅಂತ ಹೋಗಿ ವಿಚಾರಿಸೋದು? ಅಮ್ಮ ಅಂಜಲಿ, ಕಿಶನ್ ಒಂದು ಫೋನ್ ಮಾಡಮ್ಮ, ಅರ್ಜೆಂಟು. ಅಂಜಲಿ, ಒಂದು ಕೆಲಸ ಮಾಡಮ್ಮ, ನೀನ್ ಟ್ರೈ ಮಾಡ್ತಾನೆ ಇರು, ನಾನು ಹೋಗಿ ಪೊಲೀಸ್ ಸ್ಟೇಷನ್ ವಿಚಾರಿಸ್ಕೊಂಡ್ ಬಂದ್ಬಿಡ್ತೀನಿ. ಸರಿ ಮಾಮ, ನಾನು ಬರ್ತೀನಿ. ಬೇಡ ಸಂಧ್ಯಾ, ಅವನ್ಗೆ ಏನಾಗಿದೆ ಅಂತ ಮೊದಲು ನೋಡ್ತೀನಿ. ನೀವು ಟಿವಿ ನೋಡ್ತಾ ಇರಿ, ಏನಾದ್ರೂ ಮಾಹಿತಿ ಗೊತ್ತಾದ್ರೆ ನನಗೆ ಫೋನ್ ಮಾಡಿ. ದೇವ್ರೇ, ಅಯ್ಯೋ ದೇವ್ರೆ, ಏನಪ್ಪ ಇದು? ಒಂದು ಸಣ್ಣ ಇರುವೆನೂ ಸಾಯಿಸ್ತಾ ಇದ್ದೋನ್ ಮೇಲೆ ಇಷ್ಟೊಂದು ದೊಡ್ಡ ಅಪವಾದನ. ದೇವ್ರೆ, ಈ ನ್ಯೂಸ್ ಸುಳ್ಳಾಗ್ಲಪ್ಪ. ಇದ ಡಿಕೆದೆ ಕೆಲ್ಸ ಆಗಿರುತ್ತೆ. ಏನು ಆಟಾಡಿದಾನೆ? ಅವನ್ನ ವಿಚಾರಿಸಿದ್ರೆ ವಿಷಯ ಏನು ಅಂತ ಗೊತ್ತಾಗುತ್ತೆ. ಡಿಕೆ, 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 ಬರ್ಬೇಕು ಬರ್ಬೇಕು. ಅಂಜಲಿ ಅಲಿಯಾಸ್ ಕಾವ್ಯ ಅವರೇ, ನಿಜ ಹೇಳು, ನೀನೇ ತಾನೆ ಆ ಸಾಮ್ರಾಟ್ನ ಕೊಲೆ ಮಾಡಿ ಅದನ್ನ ನನ್ನ ಗಂಡನ ಮೇಲೆ ಬರೋ ಹಾಗೆ ಮಾಡಿದ್ದು ಹೇಳು. ಕೂಲ್ ಕೂಲ್, ಇಷ್ಟೊಂದು ಕೋಪ ಹೆಣ್ಮಕ್ಳಿಗೆ ಒಳ್ಳೇದಲ್ಲ. ಅದರಲ್ಲೂ ನಿನ್ನಷ್ಟು ಸುಂದರವಾಗಿರೋ ಹೆಣ್ಮಕ್ಳಿಗೆ ಒಳ್ಳೇದೇ ಅಲ್ಲ. ಏನೇನು ಮಾತಾಡಬೇಡ, ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡು. ನೀನೇ ತಾನೆ ಅವನ ಕೊಲೆ ಮಾಡಿದ್ದು? ಅಯ್ಯೋ, ನನ್ನ ಮೇಲೆ ಎಂತ ಆಪನ್ನೇ ಹೊರಿಸ್ತಿದ್ಯಾ? ನನ್ನ ತಂಟೆಗೆ ಬಂದ್ರೆ ಅವ್ರನ್ನ ಮಾತ್ರ ಮುಗಿಸ್ತೀನಿ. ಸುಮ್ಮನೆ ಸುಮ್ಮನೆ ಕೊಲೆ ಮಾಡೋದಕ್ಕೆ ನನ್ನೇನು ಕಿಶನ್ ಅನ್ಕೊಂಡ್ಯಾ? ಓಕೆ, ನಾನೇ ಕೊಲೆ ಮಾಡಿದೆ ಅಂತಾನೆ ಅನ್ಕೋ. ಆದ್ರೆ ಅದಕ್ಕೆ ಒಂದು ಕಾರಣ ಅಂತಿರ್ಬೇಕಲ್ವಾ? ಯಾಕೆ ಹೀಗೆ ಮಾಡಿದೆ ಹೇಳ್ತೀನಿ. ಇದಕ್ಕೆ ಕಾರಣ ನೀನೆ. ನಿನ್ನ ಹತ್ರ ಇರೋ ಸಾಕ್ಷಿ ನನ್ನನ್ನು ಹೀಗೆ ಮಾಡಿಸ್ತು. ಆ ಸಾಕ್ಷಿ ನನ್ನ ಕೈ ಕೊಟ್ರೆ ನಿನ್ನ ಗಂಡನ ಸೇಫ್ ಮಾಡಿಸ್ತೀನಿ. ಏನಂತೀಯ? ಪ್ರಾಣ ಹೋದ್ರು ನಾನು ಅದನ್ನ ಕೊಡಲ್ಲ. ನಿನ್ನ ಪ್ರಾಣ ಹೋದ್ಮೇಲೆ ನಾನೇನು ಮಾಡಲಿ? ನಿನ್ನ ಗಂಡನ ಪ್ರಾಣ ಉಳಿಬೇಕು ಅಂದರೆ ನೀನು ಆ ಸಾಕ್ಷಿ ನನ್ನ ಕೈ ಕೊಡಲೇಬೇಕು. ಇಲ್ಲ ಅಂದರೆ ಅವನು ಪರ್ಮನೆಂಟ್ ಆಗಿ ಜೈಲಲ್ಲಿ ಕೊಳಿಯೋ ಹಾಗೆ ಮಾಡ್ತೀನಿ. ನೋಡು, ಮರ್ಯಾದಿಂದ ನನ್ನ ಗಂಡನ ನಿರಪರಾಧಿ ಅಂತ ಹೇಳಿ ಕರ್ಕೊಂಬಂದ್ರೆ ಸರಿ, ಇಲ್ಲಾಂದ್ರೆ ನಾನು ಆ ವಿಡಿಯೋನ ಎಲ್ರಿಗೂ ತೋರಿಸ್ಬೇಕಾಗತ್ತೆ. ಹೌದಾ? ತೋರಿಸ್ತೀಯ? ತೋರಿಸು. ಅಬ್ಬಬ್ಬಾ ಅಂದ್ರೆ ಏನಾಗುತ್ತೆ? ನಾನು ಅರೆಸ್ಟ್ ಆಗ್ತೀನಿ ಅಷ್ಟೇ ತಾನೆ. ಆದರೆ ನನ್ನ ಹತ್ರ ಇರೋ ದುಡ್ಡು ಪವರ್ ಯೂಸ್ ಮಾಡಿಕೊಂಡು ಆದಷ್ಟು ಬೇಗ ಹೊರಗೆ ಬರ್ತೀನಿ. ಆದರೆ ನಿನ್ನ ಗಂಡ ಸಾಂಬಾರ್ನ ಕೊಲೆ ಮಾಡಿದೆ ನನ್ನದನ್ನು 10 ಜನ ನೋಡಿದ್ದಾರೆ. ನೀನೆಷ್ಟೇ ತಲೆ ಉಪಯೋಗಿಸಿದ್ರು ಅವನನ್ನು ಬಚಾವ್ ಮಾಡೋದಕ್ಕಾಗೋದಿಲ್ಲ. ನೋಡು, ನಿನಗೆ ನಿನ್ನ ಗಂಡ ಮುಖ್ಯ, ನನಗೆ ನನ್ನ ಮರ್ಯಾದೆ ಮುಖ್ಯ. ಅಕಸ್ಮಾತ್ ನಾನು ಜೈಲಿಗೆ ಹೋದ್ರು ಅದರಿಂದ ಹೊರಗೆ ಬರೋದು ನಂಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಇಷ್ಟು ವರ್ಷ ಸಂಪಾದನೆ ಮಾಡಿರೋ ಮರ್ಯಾದೆ ಎಲ್ಲ ನೀರು ಪಾಲಾಗುತ್ತೆ, ಅದು ನನಗಿಷ್ಟ ಇಲ್ಲ. ಅದಕ್ಕೆ ಅಜ್ಜಿ ಬಿಟ್ಟೋಗಿರೋ ಸಾಕ್ಷಿನ ನನಗೆ ಕೊಡು, ಇಲ್ಲಾಂದರೆ ಕಿಶನ್ನೇ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ
ನಾನ್ ಸಾಕ್ಷಿ ರೆಡಿ ಮಾಡ್ತೀನಿ. ನಿಂಗ್ ಸ್ವಲ್ಪನು ಮನುಷ್ಯತ್ವನೇ ಇಲ್ವಾ? ಯಾಕೆ ನನ್ನ ಜೀವನದಲ್ಲಿ ಈ ರೀತಿ ಆಟಾಡ್ತಿದ್ಯಾ? ನಾನಲ್ಲ ಆಟಾಡ್ತಾ ಇರೋದು, ನಾನ್ ಆಟಾಡೋ ಹಾಗೆ ಮಾಡ್ತಾ ಇರೋದು ನೀನು. ಚಿಕ್ಕ ಮಕ್ಳಿಗೆ ಹೇಳೋ ಹಾಗೆ ಹೇಳ್ತಾ ಇದ್ದೀನಿ, ಆ ಸಾಕ್ಷಿದನ್ನ ಕೊಡು ಅಂತ. ನನ್ ಮಾತೆ ಕೇಳ್ತಾ ಇಲ್ವಲ್ಲ ನೀನು? ನೋಡು, ಈಗ್ಲೂ ಕಾಲ ಮಿಂಚಿಲ್ಲ, ಸುಮ್ನೆ ಆ ಸಾಕ್ಷಿ ನಂಗೆ ತಂದ್ಕೊಟ್ಬಿಡು. ನಿಮ್ ಗಂಡ ಸೇಫ್ ಆಗಿ ಮನೆಗೆ ಬಂದು ಸೇರ್ಕೋತಾನೆ, ಇಲ್ಲ ಅಂದ್ರೆ ನಾನು ಯಾವ ಕೊಲೆಯನ್ನು ಮಾಡಿಲ್ಲ, ನನಗೂ ಅವ್ರಿಗೂ ಯಾವ ದ್ವೇಷನೂ ಇಲ್ಲ. ಸರ್, ಅವ್ರ ಹತ್ರ ನೀವೇನೋ ಸುಪಾರಿ ಕೊಟ್ಟು ಮಾಡಿಸಿದ್ರಾ? ನೀವು ಇಷ್ಟೇ ಪ್ರಶ್ನೆ ಕೇಳಿದ್ರೆ ನಂದು ಒಂದೇ ಉತ್ತರ, ಈ ಕೊಲೆ ನಾನು ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ. ಈ ಸಂಚಿಕೆಯನ್ನ ಸನ್ ನೆಕ್ಸ್ಟ್ ನಲ್ಲಿ ವೀಕ್ಷಿಸಿ ಯಾವಾಗಲಾದ್ರೂ ಎಲ್ಲಿಯಾದ್ರೂ. ಈ ಕೂಡಲೇ ಸನ್ ನೆಕ್ಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ.